ಮಾಧುಸ್ವಾಮಿ ಅವರಿಗೆ ಧನ್ಯವಾದ ಈಗ ಸಭಾನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೌನ್ಸಿಲ್ ನಲ್ಲಿ ಬಜೆಟ್ ಗೆ ರಿಪ್ಲೈ ಹೇಳೋದಕ್ಕೆ ಹೋಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ತಾವು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಜನರು ಆಯ್ಕೆ ಮಾಡಿ ಕಳಿಸಿರುವಂತ ಒಂದು ಜನರ ಮನೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಒಂದು ಮನೆ ಈ ಒಂದು ವಿಧಾನಸೌಧ ಆಗೋದಕ್ಕೆ ಅದರ ಹಿಂದಿರುವಂತ ಹಲವಾರು ಚಿಂತನೆಗಳು ಹೋರಾಟಗಳು ಮತ್ತು ಅತ್ಯಂತ ಶ್ರದ್ಧೆಯಿಂದ ಮಾಡಿರುವಂತ ಕರ್ತವ್ಯಗಳಿಂದ ಕೂಡಿದೆ ಸ್ವತಂತ್ರ ಹೋರಾಟದಿಂದ ಹಿಡಿದು ಕರ್ನಾಟಕದ ಏಕೀಕರಣ ಇವೆರಡೂ ಕೂಡ ಬಹಳ ಮಹತ್ವದ ಘಟ್ಟ ಪ್ರಜಾಪ್ರಭುತ್ವ ನೆಲೆಸಲು ಸ್ವತಂತ್ರ ಹೋರಾಟ ಮತ್ತು ಕರ್ನಾಟಕ ರಾಜ್ಯ ಸ್ಥಾಪನೆ ಆಗೋದಕ್ಕೆ ಕರ್ನಾಟಕ ಏಕೀಕರಣ ಹೋರಾಟ ಕೂಡ ಅಷ್ಟೇ ಮುಖ್ಯವಾಗಿದೆ ಒಂದು ದೇಶ ಪ್ರಕ್ರಿಯೆಯಿಂದ ಸ್ವತಂತ್ರ ಆಗುವುದು ಸುಲಭವಲ್ಲ ಆದಮೇಲೆ ಅದು ಬೆಳೆಯೋದು ಅಭಿವೃದ್ಧಿ ಆಗೋದು ಕೂಡ ಅಷ್ಟು ಸುಲಭವಲ್ಲ ಆದರೆ ಭಾರತದ ಸಂವಿಧಾನ ರಚನೆ ಮಾಡಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಎಲ್ಲ ತಂಡದವರು ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಮತ್ತು ಅವತ್ತು ಮಿಡ್ ನೈಟ್ನಲ್ಲಿ ತೆಗೆದುಕೊಂಡಿರುವಂಥ ಸ್ವತಂತ್ರವನ್ನು ನಿಭಾಯಿಸಿರುವಂಥ ಭಾರತ ಪ್ರಧಾನಮಂತ್ರಿ ನೆಹರು ಅವರು ಅವರ ಒಂದು ದೂರದೃಷ್ಟಿಯ ಚಿಂತನೆಯಿಂದ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಆದ್ದರಿಂದಲೇ ಒಟ್ಟಾರೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಂತು ಅದಕ್ಕೊಂದು ಸ್ಟ್ರಕ್ಚರ್ ಕಾನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಅನ್ನು ಕೊಟ್ಟು ಕೇವಲ ಸ್ಟ್ರಕ್ಚರ್ ಅಷ್ಟೇ ಅಲ್ಲ ಪ್ರತಿಯೊಂದು ಪರಿಚ್ಛೇದದ ಹಿಂದೆ ಒಂದು ನೀತಿಯನ್ನು ಅಳವಡಿಸಿ ಸಂವಿಧಾನವನ್ನು ಯಾರು ಲೆಟರ್ ಅಂಡ್ ಸ್ಪಿರಿಟಲ್ಲಿ ತಿಳ್ಕೊಳ್ತಾರೆ ಮತ್ತು ಅನುಪಾಲನೆಯನ್ನು ಮಾಡ್ತಾರೆ ನಿಜವಾಗಲೂ ಕೂಡ ಭಾರತ ಸ್ವತಂತ್ರದ ಅಂತರ್ಗತವಾಗಿರುವಂಥ ಒಂದು ಶಕ್ತಿ ಗೊತ್ತಾಗ್ತದೆ ಆ ಹಿನ್ನೆಲೆಯಲ್ಲಿ ಸ್ಥಾಪನೆ ಆಗಿರುವಂಥ ಸಂವಿಧಾನದ ಅಡಿಯಲ್ಲಿಯೇ ರಾಜ್ಯಗಳ ಸ್ಥಾಪನೆ ಪ್ರಾಂತವಾರು ರಾಜ್ಯವನ್ನು ಮಾಡುವಂಥ ಸಂದರ್ಭದಲ್ಲಾಗಿರುವಂಥ ಚಳವಳಿಗಳು ಹೋರಾಟಗಳು ಮತ್ತು ಧೀಮಂತ ಅವತ್ತಿನ ಗೃಹ ಸಚಿವರಾದಂಥ ವಲ್ಲಭಭಾಯ್ ಪಟೇಲ್ ಅವರ ಒಂದು ದಿಟ್ಟ ಧೀಮಂತ ನಿಲುವುಗಳು ಅವನ್ನೆಲ್ಲವನ್ನು ಕೂಡ ನೆನಪು ಮಾಡಿಕೊಳ್ಳುತ್ತಾ ಕರ್ನಾಟಕದ ಏಕೀಕರಣದ ಆಲೂರು ವೆಂಕಟರಮಣ ಅವರಿಂದ ಹಿಡಿದು ಎಲ್ಲರೂ ಕೂಡ ಮಹನೀಯರು ಅಂದನಪ್ಪ ದೊಡ್ಡಮೆಟ್ಟಿ ನಿಜಲಿಂಗಪ್ಪ ಅವರು ಸಾವಕರ್ ಚೆನ್ನೈ ಅವರು ಕುವೆಂಪು ಅವರು ಎಲ್ಲ ಮಹನೀಯರು ಎಲ್ಲರ ಮನಸ್ಸುಗಳನ್ನು ಒಂದು ಮಾಡಿ ಕರ್ನಾಟಕ ಸ್ಥಾಪನೆ ಆಯಿತು ಸ್ಥಾಪನೆ ಆದಮೇಲೆ ಸ್ಥಾಪನೆಯಾಗಿ ಈ ಹೊಸ ವಿಧಾನಸಭೆಯ ಕಟ್ಟಡ ಕಟ್ಟಿರುವಂಥ ಕೆಂಗಲ್ ಹನುಮಂತೆಯವರ ಒಂದು ಕೊಡುಗೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡುವಂಥದ್ದು ಯೋಗ್ಯವಾಗಿದೆ ಇಲ್ಲಿರುವಂಥ ಒಂದು ವಾತಾವರಣ ಯಾರಿಗಾದರೂ ಕೂಡ ಪ್ರಥಮ ಬಾರಿ ಇಲ್ಲಿ ಶಾಸಕರಾಗಿ ಬಂದಾಗ ಒಂದು ರೀತಿಯಲ್ಲಿ ಅವರ ಸಮಾಜದಲ್ಲಿ ಅವರಿರುವಂಥ ಸ್ಥಾನ ಮತ್ತು ಅವರ ಕರ್ತವ್ಯ ಅವರ ಜವಾಬ್ದಾರಿಗಳನ್ನು ನೆನಪು ಮಾಡಿಕೊಡುವಂಥ ಒಂದು ವಾತಾವರಣ ಈ ವಿಧಾನಸಭೆಯಲ್ಲಿದೆ ವಿಧಾನಸೌಧದಲ್ಲಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ 15ನೇ ವಿಧಾನಸಭೆ ಈ ಒಂದು 5 ವರ್ಷ ಕಾಲಘಟ್ಟ 2-3 ವಿಚಾರಗಳನ್ನು ನಮಗೆ ಪದೇ ಪದೇ ಗಟ್ಟಿಗೊಳಿಸ್ತಾ ಹೋಗ್ತದೆ ಒಂದು ಪ್ರಜಾಪ್ರಭುತ್ವದಲ್ಲಿರುವಂಥ ಒಂದು ಅವಕಾಶಗಳು
ಯಾವ ರೀತಿ ನಾವು ಬಳಕೆ ಮಾಡುತ್ತೇವೆ ಅನ್ನುವಂತದ್ದು ಸ್ಪಷ್ಟವಾದಂತ ಬಹುಮತ ಬಂದಿರುವಂತ ಸಂದರ್ಭದಲ್ಲಿ ಯಾವ ರೀತಿ ವಿರೋಧಾಭಾಸ ಆಗಿರುವಂತ ಪಕ್ಷಗಳು ಒಂದುಗೂಡಿರುವಂತದ್ದು ಹಲವಾರು ಇತಿಹಾಸಗಳಿದೆ ಇವತ್ತು ಕರ್ನಾಟಕ ಒಂದೇ ಅಲ್ಲ 52 ರಿಂದನೂ ಕೂಡ ಇತಿಹಾಸ ಇದೆ ಒಂದು ಹಂತದಲ್ಲಿ ಭಾರತದಲ್ಲಿ 67 ರಲ್ಲಿ ಸುಮಾರು 8 ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳೇ ಇತ್ತು ಎಸ್ವಿಡಿ ಸರ್ಕಾರಗಳು ಹೀಗಿರುವಂತ ಈ ಒಂದು ಸಂದರ್ಭದಲ್ಲಿ ಮುಂದೆ ಯಾದಕ್ಕೆ ಅತಿ ಹೆಚ್ಚು ಮೆಜಾರಿಟಿ ಇತ್ತು ಅದರ ರಚನೆಯಾಗಿ ಮತ್ತು ಈ 5ನೇ ವಿಧಾನಸಭೆಯಲ್ಲಿ ಹಿಂದೆಂದೂ ಕಾಣದಿರುವಂತ ಹಲವಾರು ಘಟನೆಗಳನ್ನು ನಾವು ನೋಡಿದ್ವಿ ಒಂದು ಕೋವಿಡ್ ಕೋವಿಡ್ ಇಡೀ ರಾಜ್ಯದಲ್ಲಿ ಅವಸ್ಥೆ ವಿಧಾನಸಭೆ ಭಾಗದಲ್ಲಿ ಕೂಡ ಇತ್ತು ನಾವೆಲ್ಲ ಗ್ಲಾಸ್ ಹಾಕೊಂಡು ಕುಳಿತಿರುವಂಥದ್ದು ನಾವ್ಯಾರು ಕೂಡ ಮರೆಯಂಗಿಲ್ಲ ಆ ಥರ ಒಂದು ದಿನಗಳು ಬರ್ತಿದ್ದೆ ನಾವ್ಯಾರು ಕೂಡ ಊಹಿಸಿರಲಿಲ್ಲ ಮಾಸ್ಕ್ ಹಾಕೊಂಡು ಬರುವಂಥದ್ದು ಗ್ಲಾಸ್ನಲ್ಲಿ ಕೂತ್ಕೊಳ್ಳುವಂಥದ್ದು ಅಷ್ಟೇ ಅದರ ನಡುವಿನೂ ಕೂಡ ನಾವು ವಿಧಾನಸಭೆಯನ್ನು ನಡೆಸಿದ್ದೇವೆ ನಿಮ್ಮಲ್ಲಿ ನಿಮ್ಮ ಒಂದು ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಅಂತಹ ಸಂದರ್ಭದಲ್ಲೂ ಕೂಡ ನಾವು ವಿಧಾನಸಭೆಯನ್ನು ನಡೆಸಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ಅಸ್ಮರಣೀಯವಾಗಿರುವಂಥದ್ದು ಅಂತ ಅಂದರೆ ಎಂಥ ಕಷ್ಟ ಬಂದರೂ ಕೂಡ ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ನಮ್ಮಲ್ಲಿ ಆ ಮನೋಬಲ ಇದೆ ಅನ್ನೋದನ್ನು ನಿಮ್ಮ ನಾಯಕತ್ವದಲ್ಲಿ ನಾವು ತೋರಿಸಿದ್ದೀರಿ ಅಂತ ನಿಮ್ಮ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ ಇದರ ನಂತರ ಅದರ ಒಟ್ಟಾರೆ ನಿರ್ವಹಣೆ ದೇಶದಲ್ಲಿ ರಾಜ್ಯದಲ್ಲಿ ನಮಗೆ ಒಂದು ಸಂದರ್ಭದಲ್ಲಿ ಇದರಿಂದ ಹೊರಗಡೆ ಬರ್ತೇವೋ ಇಲ್ಲ ಅನ್ನುವಂಥ ಒಂದು ಭಯ ವಾತಾವರಣ ಇತ್ತು ಆದರೆ ನಮ್ಮೆಲ್ಲ ಡಾಕ್ಟರ್ಸು ಸ್ಟಾಫು ಸರ್ಕಾರಿ ನೌಕರರು ಮಾಡಿರುವಂಥ ಅದ್ಭುತವಾದಂಥ ಕೆಲಸ ನಮ್ಮ ಸೈಂಟಿಸ್ಟ್ ವ್ಯಾಕ್ಸಿನೇಷನ್ನ ಕಂಡುಹಿಡಿಯುವಂಥ ಒಂದು ಆ ಕ್ಷಣ ನಿಜವಾಗಲೂ ಕೂಡ ಒಂದು ಅಮೃತ ಗಳಿಗೆ ಅಂತ ನಾನು ಭಾವಿಸ್ತೇನೆ ತದನಂತರ ಅದರ ಮೇಲೆ ಜಯ ಸಾಧಿಸಿದ ಮೇಲೆ ನಮ್ಮ 2ನೇ ಕರ್ತವ್ಯ ಕೋವಿಡ್ನಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಮ್ದು ಇನ್ನೊಂದು ಕರ್ತವ್ಯ ಇತ್ತು ಮತ್ತೆ ಈ ದೇಶವನ್ನು ಕಟ್ಟುವಂಥ ಕೆಲಸದಲ್ಲಿ ಮುಂದುವರಿಸಬೇಕು ಆರ್ಥಿಕತೆ ಅದರಿಂದ ಸಾಮಾಜಿಕ ಎಲ್ಲ ದೃಷ್ಟಿಯಿಂದ ಮತ್ತೆ ಬೆಳವಣಿಗೆ ಆಗಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿದ್ದೇವೆ ಆ ಕಡೆ ಈ ಕಡೆ ಅನ್ನದೆ ಆ ಕಡೆ ಇದ್ದರು ಅವ್ರ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ ಈ ಕಡೆ ಇದ್ದವರು ಈ ಕರ್ತವ್ಯ ನೀವು ಮಾಡಿದ್ದಾರೆ ಟೀಕೆ ಟಿಪ್ಪಣಿಗಳು ಸಹಜವಾಗಿ ಇರ್ತವೆ ಟೀಕೆ ಟಿಪ್ಪಣಿ ಇಲ್ಲದಿದ್ದರೆ ಪ್ರಜಾಪ್ರಭುತ್ವದ ಲಕ್ಷಣವೇ ಅಲ್ಲ ಅಭಿಪ್ರಾಯಗಳು ಭಿನ್ನ ಇರ್ಬೋದು ಆದರೆ ಮನಸ್ಸುಗಳು ಭಿನ್ನ ಇಲ್ಲ ಆ ವಿಚಾರದಲ್ಲಿ ವಿರೋಧಾಭಾಸ ಇರ್ಬೋದು ಹಲವಾರು ಗಟ್ಟಿ ನಿಲುವುಗಳನ್ನು ಕೂಡ ನಾವು ತೆಗೆದುಕೊಂಡಿರ್ಬೋದು ಆದರೆ ಮನಸ್ಸುಗಳು ನಮ್ದು ಯಾವುದು ಕೂಡ ವ್ಯಕ್ತಿಗತಲ್ಲಿ ಯಾವುದು ಕೂಡ ಭಿನ್ನ ಇಲ್ಲ ಎಲ್ಲರೂ ಕೂಡ ನಾವು ಒಂದೇ ಹಿನ್ನೆಲೆ ಒಂದೇ ತಳಹದಿ ಒಂದೇ ಸಮಾಜವಾಗಿರುವಂಥದ್ರಲ್ಲಿ ನಾವು ಬಂದಿರೋದು ಜನರಿಂದಲೇ ನಾವು ಬಂದಿರೋದು ಜನರ ಒಂದು ಆಶೀರ್ವಾದದಿಂದಲೇ ನಾವೆಲ್ಲ ಬಂದಿದ್ದೇವೆ ಅನ್ನುವಂಥ ಅರಿವಿನಿಂದ ತಾವೆಲ್ಲ ಕೇಳುವಂಥ ಪ್ರಶ್ನೆಯಲ್ಲಿ ಗೊತ್ತಾಗ್ತದೆ ತಾವು ಕೇಳುವಂಥ ಸಣ್ಣ ಪ್ರಶ್ನೆ ಇರ್ಬೋದು ದೊಡ್ಡ ವಿಚಾರ ಇರ್ಬೋದು ಮಾತನಾಡಿರುವಂಥ ಹಲವಾರು ಸಂದರ್ಭಗಳಲ್ಲಿರ್ಬೋದು ಅದರ ಹಿಂದೆ ಜನರ ಬೇಕು ಬೇಡಿಕೆ ನೋವು ನಲಿವುಗಳ ಒಂದು ಚಿಂತನೆ ಇದೆ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ